ಹಲೋ ಫ್ರೆಂಡ್ಸ್, ಪ್ರೇಮ ರೆಸಿಪೀಸ್ಗೆ ಸ್ವಾಗತ. ನೋಡ್ತಿದ್ದೀರಲ್ಲ, ಸಾಫ್ಟ್ ಆಗಿರೋಂಥ ಗುಲಾಬ್ ಜಾಮೂನ್ ಹೇಗೆ ಬಂದಿದೆ ಅಂತ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್, ಅರ್ಧ ಕೆ ಜಿ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ನೋಡಿ, ಅರ್ಧ ಹೋಲ್ ನಿಂಬೆಹಣ್ಣು, ಮತ್ತು 3 ಏಲಕ್ಕಿನ ಸಕ್ಕರೆ ಹಾಕಿ ಈ ರೀತಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ತರ್ತರಿಯಾಗಿ. ಅರ್ಧ ಲೋಟ ಹಾಲು, ಫ್ರೈ ಮಾಡಲಿಕ್ಕೆ ಎಣ್ಣೆ. ನೋಡಿ ಫ್ರೆಂಡ್ಸ್, ನಾನು MTR ಕಂಪ್ನಿದು ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ. ಇದು ಬಂದು 175 ಗ್ರಾಮ್, ಕಾಣಿಸ್ತಿದೆಯಲ್ಲ, 175 ಗ್ರಾಮ್ ಅಷ್ಟಿದೆ. ಇದಕ್ಕೆ ಡಬಲ್ ತೊಗೊಳ್ಬೇಕಾಗುತ್ತೆ. ನಾನು ಸ್ವಲ್ಪ ಶುಗರು ಜಾಸ್ತಿ ತೊಗೊಂಡಿದ್ದೀನಿ, ನೀವು ಬೇಕಿದ್ರೆ ಸೇಮ್ ಟು ಸೇಮ್ ಇದಕ್ಕೆ ಡಬಲೇ ನೀವು ತೊಗೊಳ್ಳಿ. ಈಗ ಹೇಗೆ ಮಾಡೋದೋ ನೋಡ್ಕೊಳ್ಳೋಣ. ಅಲ್ಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಅದರಲ್ಲಿ ಈ MTR ಗುಲಾಬ್ ಜಾಮೂನ್ ಮಿಕ್ಸ್ನ ಇದರಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ, ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ರೀತಿ ಜಾಸ್ತಿ ಒಂದೇ ಸಲ ಹಾಕೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕಿ ಜಾಸ್ತಿ ಅದ್ಮಿ ಪ್ರೆಸ್ ಮಾಡಿ ಮಾಡಬಾರ್ದು ಫ್ರೆಂಡ್ಸ್. ಲೈಟಾಗಿ ಈ ರೀತಿಯೇ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಹಾಲು ಹಾಕ್ತೀನಿ. ನೋಡ್ತಿದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿ ಬಂದರೆ ಸರಿ ಹೋಗುತ್ತೆ. ನೀವು ಬೇಕಿದ್ರೆ ನೀರಲ್ಲಿ ಸಹ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಹಸಿಟ್ಟನ್ನ. ಈ ರೀತಿ ಮಿಕ್ಸ್ ಮಾಡಿ ನೋಡಿ, ಇದನ್ನು ಒಂದು ಅರ್ಧ ಗಂಟೆ ಹೀಗೆ ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಕೊಳ್ತೀನಿ. ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಇದನ್ನು ರೌಂಡ್ ಮಾಡ್ಕೊಳ್ಳೋಣ. ಆಗಿದೆ, ಓಪನ್ ಮಾಡಿ ನೋಡೋಣ. ನೋಡಿ, ಸ್ವಲ್ಪ ದಪ್ಪ ಆಗಿದೆ ಅಲ್ವಾ. ಈಗ ಇದನ್ನು ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ಮಾಡ್ಕೊಳ್ಳೋಣ. ನೋಡಿ, ಇಷ್ಟಿಷ್ಟು ತೊಗೊಳ್ತೀನಿ ನಾನು. ಇದನ್ನು ಹೇಗೆ ಮಾಡೋದಂದರೆ, ಹೀಗೆ ಪ್ರೆಸ್ ಮಾಡಿ ಅದ್ಮಿ ಈ ರೀತಿ ಪ್ರೆಸ್ ಮಾಡಿ, ಆನಂತರ ನೋಡಿ ಹೀಗೆ ನೋಡ್ತಿದ್ದೀರಲ್ಲ, ಕಾಣಿಸ್ತಿದೆಯಲ್ಲ ಈ ರೀತಿ. ಇದನ್ನು ಸ್ಕ್ರ್ಯಾಚಸ್ ಇಲ್ದಿರಂಗೆ ನೀಟಾಗಿ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೊಂದು ತೋರಿಸ್ತೀನಿ ನೋಡಿ, ಅದೇ ಸೈಜಲ್ಲೇ ಈ ರೀತಿ ಮಾಡಿ. ನೋಡ್ತಿದ್ದೀರಲ್ಲ ಈ ರೀತಿ ಎಲ್ಲ ಒಂದೊಂದೇ ಮಾಡಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ನಾನೆಲ್ಲ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಸೈಡಲ್ಲಿ ಇಟ್ಕೊಂಡು ಈಗ ಪಾಕ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನೊಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಶುಗರ್ನ ಹಾಕ್ಕೊಳ್ತೀನಿ. ಈಗ ಸ್ಟೌ ಆನ್ ಮಾಡಿ ನೋಡಿ, ನೀರು ಈ ಶುಗರ್ ಮುಳುಗೋ ಅಷ್ಟು ನೀರು ಹಾಕಬೇಕು. ನೋಡ್ತಿದ್ದೀರಲ್ಲ, ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಪಾಕ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಆಗುತ್ತೆ ಫ್ರೆಂಡ್ಸ್ ಇದು, ನಿಧಾನಕ್ಕೆ ಇದನ್ನು ಪಾಕ ಮಾಡ್ಕೊಳ್ಳೋಣ. ನೋಡಿ, ಶುಗರ್ ಕರಗ್ತಾ ಇದೆ ಫ್ರೆಂಡ್ಸ್. ಇವತ್ತಿನ ಟಿಪ್ ಏನು ಅಂದರೆ, ಈ ಶುಗರ್ ಕರಗ್ತಿದೆಯಲ್ಲ ಮತ್ತೆ ಗಟ್ಟಿ ಆಗಬಾರ್ದು ಅಂದರೆ, ಇದರಲ್ಲಿ ಒಂದು 4-5 ಹನಿ ಅಷ್ಟು ನೋಡಿ ನಿಂಬೆ ರಸ, 4-5 ಹನಿ ಅಷ್ಟು ನಿಂಬೆ ರಸ. ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, 4-5 ಹನಿ ಹಾಕಿದ್ರೆ ಸಾಕು. ಹಾಕೋದ್ರಿಂದ ಮತ್ತೆ ಈ ಶುಗರ್ ಗಟ್ಟಿ ಆಗಲ್ಲ ನಿಮಗೆ. ಅದಾದ ನಂತರ ಏಲಕ್ಕಿ ಪುಡಿ. ಈಗ ಫ್ರೆಂಡ್ಸ್, ಇದು ಹಾಕ್ತಾ ಇಲ್ಲಿ ನಾವು ಪಕ್ಕದಲ್ಲಿ ಇಟ್ಕೊಳ್ಳೋಣ ಇದನ್ನು. ಅದು ಪಕ್ಕದಲ್ಲಿ ಪಾಕ ಆಗ್ತಾ ಇರಲಿ, ಅಷ್ಟರಲ್ಲಿ ನಾವು ಜಾಮೂನ್ನ ಸುಟ್ಕೊಳ್ಳೋಣ. ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ, ಎಣ್ಣೆ ಕಾದಿದೆ. ಈಗ ಒಂದೊಂದಾಗಿ ಹಾಕ್ಕೊಳ್ಳೋಣ. ಜಾಸ್ತಿನೂ ಕಾಯಿಸ್ಬೇಡಿ ಎಣ್ಣೆನ, ಮೀಡಿಯಮ್ಮಾಗೆ ಇರಬೇಕು. ಫ್ಲೇಮು ಅಷ್ಟೇ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ, ನೀವು ರೌಂಡ್ಸ್ ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆಯೇ ಸಕ್ಕರೆ ಪಾಕನೂ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡ್ತಿದ್ದೀರಲ್ಲ, ಚೆನ್ನಾಗಿ ಕುದಿ ಬರ್ತಿದೆ. ಒಂದೆಲೆ ಪಾಕ ಬಂದರೆ ಸಾಕು. ನೋಡಿ, ನಿಧಾನಕ್ಕೆ ಇದನ್ನು ತಿರುಗಿಸ್ಕೊಳ್ಳೋಣ. ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೈ ಫ್ಲೇಮ್ ಮಾಡಿದ್ರೆ ಒಳಗಡೆ ಬೇಯಲ್ಲ, ಅದರಿಂದ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ. ಹಾಗೆಯೇ ಈಗ ಪಾಕ ಹಾಕಿದೆಯಾ ನೋಡೋಣ. ನೋಡಿ, ಒಂದೆಲೆ ಪಾಕ ಬರಬೇಕು. ನೋಡಿ, ನೋಡ್ತಿದ್ದೀರಲ್ಲ, ಈಗ ಪಾಕನೂ ರೆಡಿಯಾಗಿದೆ. ನಾನು ಇದನ್ನು ಸ್ಟೌವ್ ಆಫ್ ಮಾಡ್ಕೊಳ್ತೀನಿ. ಹಾಗೆ ಇದು ನೋಡಿ ಫ್ರೈ ಆಗ್ತಿದೆ, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ, ಇದಾಗಿದೆ. ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ.
ನಿಮ್ಗೆ ಯಾವ ಕಲರಲ್ಲಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಡಾರ್ಕ್ ಬೇಕು ಅಂದರೆ ಡಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಬೇಗನೆ ತೊಗೊಳ್ಳಿ ನೀವು ನೋಡಿ. ಅನಂತರ ಇನ್ನು ಇದೆಯಲ್ಲ ಮಿಕ್ಕಿರೋದು ಅದನ್ನೂ ಹಾಕ್ಕೊಳ್ತೀನಿ. ಮೀಡಿಯಂ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡ್ಕೊಳ್ಳ. ಇದನ್ನು ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ನಾನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ ಪಾಕ ಹೇಗೆ ಬರಬೇಕು ಅಂದರೆ ಈ ರೀತಿ ತೊಗೊಳ್ಳಿ, ಒಂದೆಲೆ ಪಾಕ ಬಂದರೆ ಸಾಕು. ಈಗ ಇದರಲ್ಲಿ ಸ್ವಲ್ಪ ಉಗುರು ಬೆಚ್ಚಿಗಿರಬೇಕಿದು ಪಾಕ, ಅದರಲ್ಲಿ ನಾವು ಇದು ಸ್ವಲ್ಪ ಬಿಸಿ ಇದೆ ಅದನ್ನು ಇದರಲ್ಲಿ ಹಾಕ್ಕೊಳ್ಳೋಣ ಒಂದೊಂದಾಗಿ. ನೋಡಿ ಒಂದ್ಸಲ ಮಿಕ್ಸ್ ಮಾಡಿ ಇದು ಒಂದು ಎರಡು ಅವರು ಫ್ರೆಂಡ್ಸ್, ಎರಡು ಅವರ್ ಇದು ಚೆನ್ನಾಗಿ ನೆನಿಬೇಕು, ಆವಾಗ ನಿಮ್ಗೆ ಸಾಫ್ಟ್ ಆಗೋದು. ಒಂದು ಅರ್ಧ ಗಂಟೆಗೆ ಒಂದ್ಸಲ ನೀವು ಓಪನ್ ಮಾಡಿ ಈ ರೀತಿ ತಿರುಗಿಸ್ಕೊಳ್ಳಿ, ಆಗ ಎಲ್ಲ ಜಾಮೂನ್ಸೂ ಸಾಫ್ಟಾಗಿ ಚೆನ್ನಾಗಿ ನೆನೆಯುತ್ತೆ ಇದು. ಓಕೆ ಎರಡು ಅವರ್ ಆದ ನಂತರ ನಾನು ಇದನ್ನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಸಾಫ್ಟಾಗಿರೋಂಥ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ಈ ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.